ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ರೇಖಾ ಹಾಸನ. 2014 2023 ಭ್ರಷ್ಟಾಚಾರದ ಗಂಭೀರ ಆರೋಪಗಳನ್ನು ಹೊತ್ತಿದ್ದ ಪ್ರತಿಪಕ್ಷಗಳ 25 ಮಂದಿ ನಾಯಕರನ್ನು ಸೇರಿಸಿಕೊಂಡು ಬಿಜೆಪಿಯ ವಾಷಿಂಗ್ ಮಷೀನ್ನಲ್ಲಿ ಸ್ವಚ್ಛ ಮಾಡಲಾಯಿತು. ಅವರ ವಿರುದ್ಧದ ಕೇಸುಗಳನ್ನು ಮುಚ್ಚಿ ಹಾಕಲಾಯಿತು ಎಂಬುದಾಗಿ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಇತ್ತೀಚೆಗೆ ಪ್ರಕಟಿಸಿದ್ದ ತನಿಖಾ ವರದಿ ಜನಜನಿತ. ಬಿಹಾರದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಸೆಣಸುತ್ತಿರುವ ಏಕೈಕ ನಾಯಕ ರಾಷ್ಟ್ರೀಯ ಜನತಾದಳದ ತೇಜಸ್ವಿ ಯಾದವ್, ಲಾಲು ಪ್ರಸಾದ್ ಯಾದವ್ ಅವರ ಮಗ, ಸಣ್ಣ ವಯಸ್ಸಿನಲ್ಲೇ ಪ್ರಬುದ್ಧರಾಗಿ ಮಾತನಾಡಬಲ್ಲ ತರುಣ ರಾಜಕಾರಣಿ. ನಿತೀಶ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಸಾಕಷ್ಟು ಸರ್ಕಾರಿ ಉದ್ಯೋಗಗಳನ್ನು ನೀಡಿದ ದಾಖಲೆ ಹೊಂದಿದವರು, ದೇಶವನ್ನು ಕಾಡುತ್ತಿರುವ ನಿರುದ್ಯೋಗ ಸಮಸ್ಯೆಗೆ ದನಿಯಾಗಿರುವವರು. ಬಿಹಾರದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಜನತಾದಳದ ನಾಯಕತ್ವ ವಹಿಸಿ 80 ಸೀಟುಗಳಲ್ಲಿ ಸ್ಪರ್ಧಿಸಿ 75 ಸೀಟುಗಳನ್ನು ಗೆಲ್ಲಿಸಿಕೊಂಡವರು. ಬಿಜೆಪಿಗಿಂತ ಒಂದು ಸೀಟು ಹೆಚ್ಚು ಗೆದ್ದು ಗಮನ ಸೆಳೆದವರು. ಬಿಹಾರದ ಯುವಜನರನ್ನು ತಮ್ಮತ್ತ ಸೆಳೆದುಕೊಂಡಿದ್ದವರು. ಈಗಲೂ ರಾಷ್ಟ್ರೀಯ ಜನತಾದಳದ ತಾರಾ ಪ್ರಚಾರಕ. ಹಾಲಿ ಲೋಕಸಭಾ ಚುನಾವಣೆಯಲ್ಲಿ ದಿನಕ್ಕೆ 4-5 ಸಾರ್ವಜನಿಕ ಸಭೆಗಳನ್ನು ನಡೆಸಿಯೇ ಸಿದ್ಧ. ಈಗಲೂ ನಿರುದ್ಯೋಗದ ಸಮಸ್ಯೆ ಕುರಿತು ಮಾತನಾಡಲು ಹಿಂಜರಿದಿಲ್ಲ. ಅನಾರೋಗ್ಯದಲ್ಲೂ ಇಂತಹ 200 ಹೆಚ್ಚು ಪ್ರಚಾರ ಸಭೆಗಳನ್ನು ಅವರು ನಡೆಸಿದ್ದಾರೆ. ಈ ಕೆಲಸಕ್ಕಾಗಿ ಇತರೆ ರಾಜಕೀಯ ಪಕ್ಷಗಳ ನಾಯಕರಂತೆ ತೇಜಸ್ವಿ ಯಾದವ್ ಕೂಡ ಹೆಲಿಕಾಪ್ಟರ್ ಬಳಸಿದ್ದಾರೆ. ಮೋದಿಯವರು ರಾಜಕೀಯ ಮೈದಾನದಲ್ಲಿ ತೇಜಸ್ವಿ ಅವರಿಗೆ ಮಣ್ಣು ಮುಕ್ಕಿಸುವ ಸವಾಲು ಎಸೆದಿದ್ರೆ ಒಪ್ಪಬಹುದಿತ್ತು, ಆದರೆ ಜೈಲಿಗೆ ಕಳಿಸುವ ಗ್ಯಾರಂಟಿ ನೀಡಿದ್ದಾರೆ. ಜನತಂತ್ರ ವ್ಯವಸ್ಥೆಯ ಅಣಕವಾಡಿದ್ದಾರೆ. ಚುನಾವಣೆ ಸಂಹಿತೆಯನ್ನ ಗಾಳಿಗೆ ತೋರಿದ್ದಾರೆ. ನೌಕರಿಯ ಬದಲು ಜಮೀನು ಬರೆಸಿಕೊಂಡಿರುವ ಜೈಲಿಗೆ ಹೋಗುವ ಇಳಿ ಎಣಿಕೆ ಶುರುವಾಗಿದೆ. ಅವರ ಹೆಲಿಕಾಪ್ಟರ್ ಸವಾರಿಗಳು ಅಂತ್ಯಗೊಳ್ಳುತ್ತಿದ್ದಂತೆಯೇ ಜೈಲಿನ ದಾರಿ ತೆರೆದುಕೊಳ್ಳುತ್ತದೆ. ಬಿಹಾರವನ್ನ ಲೂಟಿ ಹೊಡೆದವರನ್ನ ನಾವು ಬಿಡುವುದಿಲ್ಲ, ಇದು NDA ಮತ್ತೆ ಮೋದಿ ಗ್ಯಾರಂಟಿ ಎಂದು ಘರ್ಜಿಸಿದ್ದಾರೆ. ಭಗವಾನ್ ಶ್ರೀಕೃಷ್ಣ ಜನಿಸಿದ್ದೇ ಜೈಲಿನಲ್ಲಿ. ಯಾರನ್ನು ಹೆದರಿಸ್ತಿದ್ದೀರಿ ಮೋದಿಜಿ? ಚುನಾವಣೆಯಲ್ಲಿ ನಿಮ್ಮನ್ನು ಸೋಲಿಸ್ತಿದ್ದೇನೆಂದ ಮಾತ್ರಕ್ಕೆ ನನ್ನನ್ನು ಜೈಲಿಗೆ ಕಳಿಸಿ ಬಿಡ್ತೀರೇನು? ಕೈ ಹಾಕಿ ನೋಡಿ, ಬಿಹಾರಿಗಳು ಭಯ ಬೀಳುವವರಲ್ಲ. ಇದು ಬಿಹಾರ ಮೋದಿಜಿ, ಹಾರುವ ಹಕ್ಕಿಯ ಹಿಡಿಯಲು ಕೈ ಚಾಚಬೇಡಿ, ಅದು ಸಿಗೋದಿಲ್ಲ ಎಂಬುದು ತೇಜಸ್ವಿ ಎಸೆದಿರುವ ಸವಾಲು. ಎಲ್ಲರನ್ನು ತಿಹಾರ್ ಜೈಲಿಗೆ ಹಾಕ್ಬಿಡಿ ಮೋದಿಜಿ. ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ, ಶರದ್ ಪವಾರ್, ಬಂಗಾಳದ ಮಮತಾ ಬ್ಯಾನರ್ಜಿ, ದೆಹಲಿಯ ಕೇಜ್ರಿವಾಲ್, ತಮಿಳುನಾಡಿನ ಸ್ಟಾಲಿನ್, ಆದರೆ ಜನತೆ ನಮ್ಮ ಮಾಲೀಕರು, ಅವರು ಲೆಕ್ಕ ಕೇಳಿಯೇ ಕೇಳ್ತಾರೆ ಎಂದು ಗುಡುಗಿದ್ದಾರೆ. ಈ ಮುನ್ನ ಪ್ರತಿಪಕ್ಷದ ನಾಯಕರ ಬಂಧನಗಳು ಜರುಗಿದಾಗ ಕಾನೂನು ತನ್ನ ಕೆಲಸ ಮಾಡುತ್ತಿದೆ ಎಂದು ಪ್ರತಿಕ್ರಿಯೆ ನೀಡುತ್ತಿದ್ರು ಮೋದಿ. ಕಾನೂನು ಏಜೆನ್ಸಿಗಳ ತೀರ್ಮಾನ ಎಂದು ಕೈ ತೊಳೆದುಕೊಳ್ಳುತ್ತಿದ್ರು. ಪ್ರತಿಪಕ್ಷದ ನಾಯಕರನ್ನ ಜೈಲಿಗೆ ಕಳುಹಿಸುತ್ತಿದ್ದ ತೀರ್ಮಾನಗಳನ್ನು ಇಲ್ಲಿಯವರೆಗೆ ತೆಗೆದುಕೊಳ್ಳುತ್ತಿದ್ದವರು ತಾವೇ ಎಂಬುದನ್ನು ಮೋದಿ ಖುದ್ದು ಬಹಿರಂಗವಾಗಿ ಒಪ್ಪಿಕೊಂಡಂತಾಗಿದೆ ಎಂದು ಕೇಜ್ರಿವಾಲ್ ಕಟುಕಿದ್ದಾರೆ. ದೇಶದ ರಾಜಧಾನಿ ದೆಹಲಿಯನ್ನೇ ಚುನಾವಣೆಗಳಲ್ಲಿ ಗೆದ್ದು ಬಿಜೆಪಿಗೆ ಸವಾಲೆಸೆದ ಆಮ್ ಆದ್ಮಿ ಪಾರ್ಟಿಯ ವಿರುದ್ಧ ಬಿಜೆಪಿ ನಡೆಸಿದ ಅನ್ಯಾಯದ ರಾಜಕೀಯ ಸಮರಗಳು ಹಲವಾರು. ಗುಬ್ಬಿ ಗಾತ್ರದ ಈ ಪಕ್ಷದ ಮೇಲೆ ಬ್ರಹ್ಮಾಸ್ತ್ರಗಳನ್ನೇ ಬಿಡಲಾಯಿತು. ಪಕ್ಷದ ನಾಯಕರಾದ ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್, ಸಂಜಯ್ ಸಿಂಗ್, ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿ ಜೈಲಿಗೆ ತಳ್ಳಲಾಯಿತು. ಕೇಜ್ರಿವಾಲ್ ಅವರಿಗೂ ಇಷ್ಟರಲ್ಲೇ ಕಾಳು ಹಾಕಲಿದ್ದೇವೆ ಎಂದು ಗೃಹ ಮಂತ್ರಿ ಅಮಿತ್ ಶಾ ಅವರು ಸಾರಿ ಹೇಳಿದ ಕೆಲವೇ ದಿನಗಳಲ್ಲಿ ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ದಸ್ತಗಿರಿಯಾಗುತ್ತೆ. ಜಾರ್ಖಂಡದಲ್ಲಿ ಬಿಜೆಪಿಯ ಮುಂದೆ ಮಂಡಿಯೂರಲು ನಿರಾಕರಿಸಿತು ಜಾರ್ಖಂಡ್ ಮುಕ್ತಿ ಮೋರ್ಚಾ. ಈ ಆದಿವಾಸಿ ಪಕ್ಷದ ನಾಯಕ ಮತ್ತು ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನು ಕೂಡ ಜೈಲಿಗೆ ಅಟ್ಟಲಾಗಿದೆ. ಒಂದಾನೊಂದು ಕಾಲವಿತ್ತು, ಭ್ರಷ್ಟಾಚಾರಿಗಳಿಂದ ನಾವು ದೂರ ಓಡುತ್ತಿದ್ವು, ಇಂದು ಭ್ರಷ್ಟಾಚಾರಿಗಳನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಕುಣಿಯಲಾಗ್ತಿದೆ ಎಂಬುದು ಪ್ರಧಾನಿಯವರ ತಾಜಾ ಅಮೃತವಾಣಿ. ಅಂದಾನಿ ಅಬಾನಿಗಳು ಟೆಂಪೋದಲ್ಲಿ ತುಂಬಿಸಿ ತುಂಬಿಸಿ ಕಪ್ಪು ಹಣವನ್ನು ಕಾಂಗ್ರೆಸ್ಗೆ ಕಳುಹಿಸಿದ ಆರೋಪವನ್ನು ಮೋದಿಯವರು ಇತ್ತೀಚೆಗೆ ಒಮ್ಮೆ ಮಾಡಿದ್ದುಂಟು. ಆದರೆ ತಾವೇ ಹೇಳಿದಂತೆ ಕಪ್ಪು ಹಣವನ್ನು ಟೆಂಪೋದಲ್ಲಿ ತುಂಬಿಸುವ ಅದಾನಿ ಅಂಬಾನಿಗಳನ್ನು ಯಾಕೆ ಬಂಧಿಸುವ ಮಾತಾಡಿಲ್ಲ ಎಂಬ ಪ್ರಶ್ನೆಗೆ ಮೋದಿಯವರು ಈವರೆಗೆ ಉತ್ತರ ನೀಡಿಲ್ಲ. 2014 ಭ್ರಷ್ಟಾಚಾರದ ಗಂಭೀರ ಆರೋಪಗಳನ್ನು ಹೊತ್ತಿದ್ದ ಪ್ರತಿಪಕ್ಷಗಳ 25 ಮಂದಿ ನಾಯಕರನ್ನು ಸೇರಿಸಿಕೊಂಡು ಬಿಜೆಪಿಯ ವಾಷಿಂಗ್ ಮಷೀನ್ನಲ್ಲಿ ಸ್ವಚ್ಛ ಮಾಡಲಾಯಿತು. ಅವರ ವಿರುದ್ಧ ಕೇಸುಗಳನ್ನು ಮುಚ್ಚಿ ಹಾಕಲಾಯಿತು ಎಂಬುದಾಗಿ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಇತ್ತೀಚೆಗೆ ಪ್ರಕಟಿಸಿದ್ದ ತನಿಖಾ ವರದಿ ಜನಜನಿತ. ಭ್ರಷ್ಟಾಚಾರಿಗಳ ಹೆಗಲ ಮೇಲೆ ಕೂತು ಕುಣಿಯುತ್ತಿದ್ದಾರೆ ಎಂದಿದ್ದಾರೆ ಮೋದಿ. ಭ್ರಷ್ಟಾಚಾರದ ವಿರುದ್ಧದ ಮಾತಾಡುವ ಹಕ್ಕನ್ನು ಮೋದಿಯವರು ಉಳಿಸಿಕೊಂಡಿಲ್ಲ. ನಾನು ಬಿಜೆಪಿ ಸೇರದೇ ಹೋದರೆ ನನ್ನನ್ನು ಜೈಲಿಗೆ ಕಳಿಸಲಿದ್ದಾರೆ ಎಂದು ಏಕನಾಥ ಶಿಂಧೆ ತಮ್ಮ ಬಳಿ ಗೋಳಾಡಿದ್ದಾಗಿ ಶಿವಸೇನೆಯ ನಾಯಕ ಆದಿತ್ಯ ಠಾಕ್ರೆ ಈ ಹಿಂದೆ ಹೇಳಿದ್ದುಂಟು. ಹೀಗೆ ಅತ್ತು ಕರೆದು ಪ್ರಯೋಜನ ಆಗದೆ ಹೋದಾಗ ಉದ್ಧವ್ ಠಾಕ್ರೆ ಸರ್ಕಾರ ಬೀಳುತ್ತದೆ. ಶಿವಸೇನೆಯ ಬೆನ್ನಿಗೆ ಇರಿದ ಏಕನಾಥ ಶಿಂಧೆ ಬಿಜೆಪಿ ಜೊತೆ ಕೈಜೋಡಿಸಿ ಮುಖ್ಯಮಂತ್ರಿ ಆಗ್ತಾರೆ.
ಎನ್ಸಿಪಿಯ ಅಜಿತ್ ಪವಾರ್ ಮೇಲೆ 70,000 ಕೋಟಿ ಹಗರಣದ ಆರೋಪಿ ಎಂದು ಮೋದಿಯವರು ಅಜಿತ್ ಅವರು ಜೈಲು ಪಾಲಾಗಿ ಹಿಟ್ಟು ಬೀಸುವುದು ತಪ್ಪೆಂದು ಮಹಾರಾಷ್ಟ್ರದ ಬಿಜೆಪಿ ನಾಯಕ ದೇವೇಂದ್ರ ಫಡಣವೀಸ್ ಭಾಷಣ ಮಾಡಿರುವ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಈಗಲೂ ಸಲೀಸಾಗಿ ಸಿಗ್ತವೆ. ಶರದ್ ಪವಾರ್ ಸ್ಥಾಪಿಸಿದ ಎನ್ಸಿಪಿಯನ್ನು, ಬಾಳಾಸಾಹೇಬ್ ಠಾಕ್ರೆ ಹುಟ್ಟುಹಾಕಿ ಬೆಳೆಸಿದ ಶಿವಸೇನೆಯನ್ನು ಬಿಜೆಪಿ ಒಡೆದು ಹೋಳು ಮಾಡಿ ಮಹಾವಿಕಾಸ್ ಅಘಾಡಿ ಸರ್ಕಾರವನ್ನು ಕೆಡವಿ ಶಿಂಧೆ ಪವಾರ್ ಫಡಣವೀಸ್ ಸರ್ಕಾರವನ್ನು ರಚಿಸಿದವರು ಮೋದಿ. ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ನಾಯಕ ಅಶೋಕ್ ಚೌಹಾಣ್ ಅವರನ್ನು ಆದರ್ಶ್ ಅಹುಸಿಂಗ್ ಸೊಸೈಟಿ ಹಗರಣದ ಮುಖ್ಯ ಆರೋಪಿ ಎಂದು ಭರ್ಜರಿ ಭಾಷಣ ಮಾಡಿದರು ಖುದ್ದು ಮೋದಿಯವರೇ. ನಮ್ಮ ಯೋಧರ ಹುತಾತ್ಮ ಕುಟುಂಬಗಳಿಗೆ ಮೋಸ ಮಾಡಿದ್ದರೆಂದು 2019 ಚುನಾವಣೆ ಭಾಷಣದಲ್ಲೇ ದಾಳಿ ನಡೆಸಿದರು. ಅಂತಹವರು ಈಗ ಬಿಜೆಪಿಯಲ್ಲಿದ್ದಾರೆ. ನಾನು ಬಿಜೆಪಿ ಸೇರದೆ ಹೋದರೆ ಆದರ್ಶ್ ಹಗರಣದಲ್ಲಿ ನನ್ನ ಮಗಳನ್ನು ಬಂಧಿಸುವ ಬೆದರಿಕೆ ಹಾಕಿದ್ದಾರೆಂದು ಚೌಹಾಣ್ ಮತ್ತೆ ತಾಯಿಯ ಮುಂದೆ ಕಣ್ಣೀರುಗರೆದರೆಂದು ರಾಹುಲ್ ಗಾಂಧಿ ಬಹಿರಂಗ ಭಾಷಣದಲ್ಲಿ ಹೇಳಿದರು. ರಾಹುಲ್ ಹೇಳಿಕೆಯನ್ನು ಚೌಹಾಣ್ ಮತ್ತೆ ಬಿಜೆಪಿ ಈವರೆಗೆ ಅಲ್ಲಗಳೆದಿಲ್ಲ. ದೇಶದ ತುಂಬ ಇಂತಹ ಅನೇಕರನ್ನ ಬಿಜೆಪಿಗೆ ಸೇರಿಸಿಕೊಳ್ಳಲಾಗಿದೆ. ಬಿಜೆಪಿ ವಾಷಿಂಗ್ ಮಷಿನ್ನಲ್ಲಿ ಭ್ರಷ್ಟಾತಿ ಭ್ರಷ್ಟರು ಸ್ವಚ್ಛವಾಗಿ ಹೊರಬೀಳುತ್ತಾರೆ ಎಂಬ ವ್ಯಂಗ್ಯವನ್ನು ಮೋದಿಯವರು ನೋಡಿಯೂ ನೋಡದಂತಿದ್ದಾರೆ. ಭಾರೀ ವಂತಿಗೆ ನೀಡುವ ಲಾಟರಿ ದೊರೆಯೊಬ್ಬನಿಗೆ ಜೈಲುಗಳೇ ಹೆದರುತ್ತವೆ. ಆತನ ಮಗನಿಗೆ ಬಿಜೆಪಿಯ ಬಾಗಿಲುಗಳು ತೆರೆಯುತ್ತವೆ. ಕಂಟ್ರೋಲರ್ ಮತ್ತು ಅಕೌಂಟೆಂಟ್ ಜನರಲ್ ಕಟು ಟೀಕೆಗೆ ಗುರಿ ಮಾಡಿದ್ದ ಎಂಜಿನಿಯರಿಂಗ್ ಕಂಪನಿಯೊಂದಕ್ಕೆ 14,400 ಕೋಟಿ ರೂಪಾಯಿಗಳ ಸರ್ಕಾರಿ ಗುತ್ತಿಗೆ ದೊರೆತ ಪವಾಡ ಮೋದಿಯವರ ಮೂಗಿನ ಕೆಳಗೆ ನಡೆಯುತ್ತೆ. ಒಂದು ಕೈಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಕೋಟ್ಯಾಂತರ ರೂಪಾಯಿ ವಂತಿಗೆ ಪಡೆದು ಮತ್ತೊಂದು ಕೈಯಿಂದ ಭಾರೀ ಸರ್ಕಾರಿ ಗುತ್ತಿಗೆಗಳನ್ನು ನೀಡಿದ ಎಲೆಕ್ಟರಲ್ ಬಾಂಡ್ಗಳನ್ನು ಸಂವಿಧಾನ ಬಾಹಿರ ವ್ಯವಹಾರ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ತಮ್ಮ ಬೆನ್ನು ತಮಗೆ ಕಾಣುವುದಿಲ್ಲ ಎಂಬ ಗಾದೆ ಮಾತೊಂದಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.